ಮತ್ತೆ ಪಟ್ಟದ ಕನಸಲ್ಲಿದ್ದಂತಹ ಬಿಎಸ್ವೈಗೆ ಬಿಗ್ ಶಾಕ್ ಎದುರಾಗಿದೆ. ನಿರ್ಣಾಯಕ ಹಂತದಲ್ಲಿ ಆಪರೇಷನ್ ಕಮಲಕ್ಕೆ ಮೊದಲ ಹೊಡೆತ ಬಿದ್ದಿದೆ. 2 ತಿಂಗಳಿನಿಂದ ಕಷ್ಟಪಟ್ಟು ಬಿಜೆಪಿ ಹಿಡಿತದಲ್ಲಿಟ್ಕೊಂಡಿದ್ದಂತಹ ಆ ಶಾಸಕ ಇದೀಗ ಯೂಟರ್ನ್ ಹೊಡೆದಿದ್ದಾರೆ. ಜೊತೆಗಿದ್ದ 4 ಅತೃಪ್ತ ಶಾಸಕರಲ್ಲಿ ಬಿಜೆಪಿಗೆ, ಹಾಗಾದ್ರೆ ಕಾಂಗ್ರೆಸ್ನ ಆ ಶಾಸಕ ಕೈಕೊಟ್ರ? ಬಿಜೆಪಿಗೆ ಒಂದು ಕಾಲಿಟ್ಟು ಮತ್ತೆ ಮಾತೃಪಕ್ಷಕ್ಕೆ ಕಾಲಿಡುವುದಕ್ಕೆ ಸಿದ್ಧರಾದಂತ ಆ ಒಂದು ಶಾಸಕ ಯಾರು? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಒನ್ ಸ್ಟೋರಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಾವರಣ ಮಾಡ್ತೀವಿ. ಹಾಗಾದ್ರೆ ಆ ಅತೃಪ್ತ ಶಾಸಕ ಯಾರು, ಯಾತಕ್ಕೋಸ್ಕರ ಈ ರೀತಿ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹೇಗಾದ್ರೂ ಮಾಡಿ ಅಧಿಕಾರವನ್ನ ಹಿಡಿಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ ಅಂತ ಗೊತ್ತೇ ಇದೆ. ಅದರ ಬೆನ್ನಲ್ಲೇ 4 ಅತೃಪ್ತ ಶಾಸಕರಲ್ಲಿ ಒಬ್ರು ಈಗ ಹೊರಗ್ ಬಂದ್ಬಿಟ್ಟಿದ್ದಾರೆ, ಇಲ್ಲ ನಾನು ಬಿಜೆಪಿಗೆ ಹೋಗೋದಿಲ್ಲ ಅಂತ. ಹಾಗಾದ್ರೆ ಯಾರು ಅವರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನಿಮ್ಮ ಮುಂದೆ. ದೋಸ್ತಿ ಸರ್ಕಾರ ರಚನೆ ಆದಾಗಿನಿಂದ ಇಲ್ಲಿಯವರೆಗೂ ಕೂಡ ಪಾಪ ಬಿಜೆಪಿಗರು ಸಾಕಷ್ಟು ಶತಪ್ರಯತ್ನವನ್ನ ಮಾಡ್ಕೊಂಡು ಬಂದಿದ್ರು. ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಸ್ಥಿತಿ ಎದುರಾಗಿದೆ. ಬಿಜೆಪಿ ತೆಕ್ಕೆಯಿಂದ ಮತ್ತೆ ಮಾತೃಪಕ್ಷಕ್ಕೆ ಕಾಲಿಡುವುದಕ್ಕೆ ಸಿದ್ಧರಾಗಿದ್ದು ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ಆ ಶಾಸಕ ಮುಂಬೈ ಸೇರಿದಂತ ಚಿಂಚೋಳಿಯ ಉಮೇಶ್ ಜಾಧವ್. ಗಾಡ್ ಫಾದರ್ ಈಶ್ವರ್ ಖಂಡ್ರೆ ಜೊತೆ ಚರ್ಚೆಯನ್ನ ನಡೆಸಿ ಕಾಂಗ್ರೆಸ್ನಲ್ಲೇ ಉಳಿಯೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಉಮೇಶ್ ಜಾಧವ್ ಮನವೊಲಿಸುವಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಈಶ್ವರ್ ಖಂಡ್ರೆ ಅವರು ಯಶಸ್ವಿಯಾಗಿದ್ದಾರೆ. ಆದರೆ 2 ಷರತ್ತುಗಳನ್ನ ಕಾಂಗ್ರೆಸ್ ಮುಂದೆ ಇಟ್ಟಿದ್ದಾರೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್. ಹಾಗಾದ್ರೆ ಏನದು ಷರತ್ತು? ಆ ಷರತ್ತುಗಳಿಗೆ ಕಾಂಗ್ರೆಸ್ನ ನಾಯಕರು ಒಪ್ಪಿಕೊಂಡಿದ್ದಾರಾ? ಗಮನಿಸ್ತಾ ಇದ್ದೀರಾ ನೋಡಿ, ಹೇಳ್ತೀನಿ. ಒಂದು ಷರತ್ತು ಏನಂತ ಹೇಳಿದ್ರೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಚಿಂಚೋಳಿ ಕ್ಷೇತ್ರದ ಟಿಕೆಟ್ ಅನ್ನ ಮತ್ತೆ ನಂಗೆ ಕೊಡ್ಬೇಕು, ನಂಗೆ ಕೊಡ್ತೀನಿ ಅಂತಂದ್ರೆ ಮಾತ್ರ ನಾನು ಇಲ್ಲೇ ಉಳ್ಕೊಳ್ತೀನಿ, ಇಲ್ಲದಿದ್ರೆ ನನ್ನ ಪ್ರಯತ್ನವನ್ನು ನಾನು ಮಾಡ್ಬೇಕಾಗುತ್ತೆ ಅಂತ ಹೇಳಿ ಒಂದು ಷರತ್ತನ್ನ ವಿಧಿಸಿದ್ದಾರೆ. ಹಾಗಾದ್ರೆ ಮತ್ತೊಂದು ಷರತ್ತು ಏನು? ನನ್ನ ಕ್ಷೇತ್ರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಸ್ತಕ್ಷೇಪ ಮಾಡೋದನ್ನ ತಡಿಬೇಕು, ಕೂಡಲೇ ಉಮೇಶ್ ಜಾಧವ್ ಷರತ್ತುಗಳಿಗೆ ಒಪ್ಪಿ ಗ್ರೀನ್ ಸಿಗ್ನಲ್ ಕೊಟ್ರೆ ಮಾತ್ರ ನಾನು ಉಳ್ಕೊಳ್ತೀನಿ ಅಂತ ಹೇಳಿ ಇದೀಗ ಷರತ್ತನ್ನ ವಿಧಿಸಿದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ಸುಕೇಶ್, ಇನ್ನೇನು ಬಿಜೆಪಿಗೆ ಹೋಗೇ ಬಿಡ್ತಾರೆ ಅಂತ ಇತ್ತು, ಹೀಗೆ ನೋಡಿದ್ರೆ 2 ಷರತ್ತುಗಳನ್ನು ವಿಧಿಸಿ ಮಾತೃಪಕ್ಷದಲ್ಲೇ ಉಳ್ಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಉಮೇಶ್ ಜಾಧವ್. ಯಶೋಧೇನು, ಆಪರೇಷನ್ ಕಮಲದ ಮೊದಲ ಹಂತದಲ್ಲಿ 4 ಜನ ಶಾಸಕರುಗಳೇನು ಬಿಜೆಪಿ ಪಳೆ ಸೇರಿದಂತಾಗಿತ್ತು. ಅದರಲ್ಲಿ ಈಗ ಒಬ್ಬ ಶಾಸಕರು ಯೂಟರ್ನ್ ಹೊಡೆದಿರುವಂತಹ ಮಾಹಿತಿ ಇರುವಂತದ್ದು ಏನು, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಕಾಂಗ್ರೆಸ್ ನಲ್ಲಿ ಉಳಿಯುವ ಬಗ್ಗೆ ಅಧಿಕೃತವಾಗಿ ಮಾತುಕತೆಯನ್ನು ಕೂಡ ಆಡಿರುವಂತದ್ದು, ಅಂದ್ರೆ ಆಪರೇಷನ್ ಕಮಲಕ್ಕೆ ಮೊದಲ ಹೊಡೆತ ಬಿದ್ದಿದೆ ಅನ್ನುವಂಥದ್ದು ಇದು ಕಾಂಗ್ರೆಸ್ ಪಳಯದಿಂದ. ಹಾಗಾಗಿ ಅವ್ರನ್ನ ವಾಪಸ್ ಕರೆತರುವ ಜವಾಬ್ದಾರಿಯನ್ನ ಈಶ್ವರ್ ಖಂಡ್ರೆ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ವಹಿಸಲಾಗಿತ್ತು. ಅವರು ವ್ಯವಸ್ಥಿತವಾಗಿ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಯಶೋಧ, ಬಿಜೆಪಿಗರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋ ರೀತಿ ಆಗ್ಬಿಡ್ತು ಕೊನೆಯ ಕ್ಷಣದಲ್ಲಿ, ಕೊನೆಯ ಆಟದಲ್ಲಿ. ಅಂದ್ರೆ ಅವರಿಗೆ ಇರ್ತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ಸಮಸ್ಯೆಗಳು ಮತ್ತು ಅಲ್ಲಿ ಸ್ಥಳೀಯವಾಗಿ ಅಕ್ಕಪಕ್ಕದಲ್ಲಿ ಮತ್ತು ಸಚಿವರುಗಳಿಂದ ಈ ರೀತಿ ಬೇರೆ ಬೇರೆ ಕಾಂಗ್ರೆಸ್ ನಾಯಕರಿಂದಲೇ ಸಾಕಷ್ಟು ತೊಂದರೆಗಳು ಕಿರಿಕಿರಿ ಆಗ್ತಿತ್ತು ಕ್ಷೇತ್ರದಲ್ಲಿ ಅನ್ನುವಂಥದ್ದು. ಹಾಗಾಗಿ ಮನೆಗಳಿಗೆ ಇಲ್ಲಿ ಅದನ್ನ ಸರಿಪಡಿಸುವಂತ ಖಚಿತವಾದ ಭರವಸೆ ತೆಗೆದ್ರು. ಯಾಕಂತಂದ್ರೆ ಉಮೇಶ್ ಜಾಧವ್ ಬೇಸಿಕಲಿ ಧರ್ಮ್ ಸಿಂಗ್ ಅವರ ಶಿಷ್ಯರಾಗಿದ್ದಂಥವ್ರು, ಅವರ ನೆಲೆಯಲ್ಲಿ ರಾಜಕೀಯವನ್ನು ಕಂಡುಕೊಂಡಂತವ್ರು. ಆ ನಂತರದಲ್ಲಿ ಧರ್ಮ್ ಸಿಂಗ್ ಅವರು ಇಲ್ಲದಾದಂತದಲ್ಲಿ ಈಶ್ವರ್ ಖಂಡ್ರೆ ಅವರ ನೆರಳಲ್ಲಿ ಅವರ ರಾಜಕಾರಣವನ್ನ ಮುಂದುವರಿಸಿಕೊಂಡು ಬಂದಿದ್ರು. ಹಾಗಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸುವಂತ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಜವಾಬ್ದಾರಿ ನೀಡಲಾಗಿತ್ತು. ಅವರವರ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಯಶೋಧ, ಹಂಗಂದ್ರೆ ಈಗ ಇವ್ರು ಕೊಟ್ಟಂತ ಎಲ್ಲಾ ಷರತ್ತುಗಳನ್ನ ಕೆಪಿಸಿಸಿ ಒಪ್ಕೊಂಡಿದೆ? ಖಂಡಿತ ಹೌದು. ಯಾಕಂತಂದ್ರೆ ಮೊದಲನೇದಾಗಿ ಬಿಜೆಪಿ ಅವರು ಕರೆದಂತದ್ದು ಮತ್ತು ಕಾಂಗ್ರೆಸ್ ನಲ್ಲಿ ಇದ್ದಂತ ಅಸಮಾಧಾನ ಎರಡು ಸೇರಿ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ನಾನು ಅವ್ರ ಜೊತೆ ಹೊರಟು ನಿಂತಿದ್ದೆ. ಆದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಟಿಕೆಟ್ ತಪ್ಪಿಸೋದಾದ್ರೆ ನಾನು ಖಂಡಿತ ಬರಲ್ಲ, ನಾನು ಬಿಜೆಪಿಗೆ ಹೋಗ್ತೀನಿ ಅನ್ನುವಂತ ಮಾತು ಹೇಳಿದಾಗ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ನಿಮ್ಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಅವ್ರ ಕ್ಷೇತ್ರದಲ್ಲಿ ಕೆಲವೊಂದು ವರ್ಗಾವಣೆ ಸೇರಿದಂತೆ ಸಾಕಷ್ಟು ವಿಚಾರಗಳಲ್ಲಿ
ಸಚಿವ ಪ್ರಿಯಾಂಕ್ ಖರ್ಗೆ ಕೈಯಾಡಿಸಿದ್ದಾರೆ ಅನ್ನುವಂಥದ್ದು, ಅದನ್ನು ಸರಿಪಡಿಸುವ ಜವಾಬ್ದಾರಿ ನಮ್ದು ಅನ್ನುವಂತ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಅವರು ವಾಪಸ್ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸುಕೇಶ್.